ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ಅಪರೂಪವಾದಂಥ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ನಾನು ಇದುವರೆಗೂ ನಿಮಗೆ ತೋರಿಸಲಿಲ್ಲ ಹೇಳಿಲ್ಲ ಈ ಮೂಲಿಕೆ ನಾನು ತುಂಬ ಹುಡುಕ್ತಾ ಇದ್ದೆ ನನಗೆ ಇವಾಗ ಸಿಕ್ಕಿದೆ ನೋಡಿ ಇವತ್ತು ಉಣ್ಣಿಮೆ ದಿವಸ ಈ ಮೂಲಿಕೆ ಬಂದಿದೆ ಅಂದರೆ ಇದು ಮಹಾಲಕ್ಷ್ಮಿನೇ ಬಂದಿದ್ದಾಳೆ ಅಂತ ನನಗೆ ಅನಿಸ್ಕೊಂಡು ನನಗೆ ಆನಂದ ಆಗ್ತಾಯಿದೆ ಅಂಥ ಅದ್ಭುತವಾದಂಥ ಒಂದು ಮೂಲಿಕೆ ನೋಡಿ ಈ ಮೂಲಿಕೆನ ನೀವು ನೋಡಿರ್ತೀರ ಆದರೆ ನಿಮಗಿದೇನು ಮೂಲಿಕೆ ಅನ್ನೋದು ಗೊತ್ತಿರೋದಿಲ್ಲ ಈ ಮೂಲಿಕೆ ಬಂದು ನೆಲದೆಲ್ಲೇ ಹಬ್ಬಿಕೊಂಡಿರುತ್ತೆ ಇದು ನೋಡಿ ಈ ಥರ ಇದೆ ಇದು ಈ ಈ ಮೂಲಿಕೆ ಹೇಳ್ಬೇಕು ಅಂದರೆ ಅಷ್ಟಿಷ್ಟಲ್ಲ ಇದರ ಇದ್ರ ಮಹಿಮೆ ಇದು ಅಂದ ಆ ರೀತಿಯಾದಂಥ ಕೆಲಸ ಮಾಡೋಂಥ ಮೂಲಿಕೆ ಇದು ಇದು ನಿಮಗೆ ಸಮ್ಮಾನ ಮಾಡುತ್ತೆ ವಶೀಕರಣ ಮಾಡುತ್ತೆ ಮಾರಣ ಮಾಡುತ್ತೆ ಉಚ್ಚಾಟನ ಮಾಡುತ್ತೆ ವಿದ್ವೇಷನ ಮಾಡುತ್ತೆ ಸ್ತಂಭ ಎಲ್ಲ ನಿಮಗೆ ಏನು ಕಾರ್ಯ ಮಾಡಬೇಕು ಅಂತೀರೋ ಆ ಕಾರ್ಯಕ್ಕೆಲ್ಲ ಒಟ್ಟಿನಲ್ಲಿ ಬೇರೆ ಏನಾದರೂ ಕೆಲಸ ಮಾಡುವಾಗ ನಿಮ್ಗೆ ಯಾವುದು ಮೂಲಿಕೆ ಇಲ್ಲ ಅಂದರೂ ಈ ಮೂಲಿಕೆ ಇಟ್ಟು ನೀವು ಮಾಡಿದ್ರು ಆ ಕೆಲಸ ನಿಮಗೆ ಅದ್ಭುತವಾಗಿ ಕೆಲಸ ಆಗುತ್ತೆ ಅಂತ ಒಂದು ಮೂಲಿಕೆ ನೋಡಿ ಇದು ಈ ಎಸ್ ಇದನ್ನು ನೀವು ನೋಡಿದ್ದೀರಾ ಹೊಲಗಳ ಕಡೆ ಬದಿ ಬದಿ ಅಂತಾರೆ ನೋಡಿ ಹೊಲಗಳ ಮೇಲೆ ಬದಿ ಅಂತ ಮಾಡ್ತಾರೆ ನೋಡಿ ಅದ್ರ ಮೇಲಿರುತ್ತೆ ಮತ್ತು ಹೊಲಗಳತ್ರ ಪಕ್ಕದಲ್ಲಿ ಹುಲ್ಲು ಬೆಳೆದಿರೋ ಜಾಗದಲ್ಲಿರುತ್ತೆ ಇದು ಸಾಧಾರಣವಾಗಿ ಇದು ತುಂಬ ದೊಡ್ಡದಿಲ್ಲ ನೋಡಿ ಇದೇ ಬುಡ ನೋಡಿ ಹಂಗೆ ಕಿತ್ಕೊಂಡು ಬಂದಿರೋದು ಹಾಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ತಗೊಂಡು ಬಂದು ಕೊಟ್ಟಿದ್ದಾರೆ ನೋಡಿ ಇದು ಬೇರು ನೋಡಿ ಇದು ತುಂಬ ದೊಡ್ಡ ಗಿಡದಾಗಿದೆ ಭಾಳ ಚೆನ್ನಾಗಿದೆ ತುಂಬ ಭಾಳ ದೊಡ್ಡದಾಗಿ ಇದು ಭಾಳ ಇವತ್ತು ಬಂದಿರೋದು ನೋಡಿದ್ರೆ ನನಗೆ ಇವತ್ತು ಭಾಳ ಇದನ್ನು ಹೇಳೋಕ್ಕಾಗಲ್ಲ ಇದು ತುಂಬ ದಿವಸದಿಂದ ಗಿಡನ ನಾನು ಕಾಯ್ತಾ ಇದ್ದೆ ಈ ಇವತ್ತು ಬಂದಿದೆ ನೋಡಿ ಹುಣ್ಣಿಮೆ ದಿವಸ ಇದು ಭಾಳ ಒಂದು ಒಳ್ಳೆಯ ದಿವಸ ಬಂದಿದೆ ಇದನ್ನು ನೋಡಿ ಇದನ್ನು ಅವರು ಮಣ್ಣಲ್ಲೇ ನಾನು ಹೇಳಿದ್ದೆ ಮಣ್ಣ ಮಣ್ಣೇ ಇರಬೇಕು ಸ್ವಲ್ಪ ನೀರು ಹಾಕ್ಬಿಡಿ ಗಿಡ ಆವಾಗ ಒಣಗೋದಿಲ್ಲ ಅಂತ ಹೇಳಿದೆ ಅವರು ಮಣ್ಣು ಸಹಿತ ಹಂಗೆ ತಗೊಂಡು ಬಂದು ಕೊಟ್ಟಿದ್ದಾರೆ ನಮಗೆ ನೋಡಿ ಇದು ಬಂದು ಇದೊಂದು ಗಿಡ ಇದು ಒಂದು ಇದು ಚಿಕ್ಕದೊಂದಿದೆ ನೋಡಿ ಇದನ್ನು ನೀವು ಯಾವ ಕೆಲಸಕ್ಕಾದರೂ ಏನೇ ಕೆಲಸ ಮಾಡಿದ್ರೂ ಇದು ನಿಮಗೆ ಮಾಡಿ ಏನು ಕೆಲಸಕ್ಕೆ ಬೇಕಾದರೂ ನಿಮ್ಮ ಕೆಲಸ ಆಗುತ್ತೆ ನೋಡಿ ಅಂಥದ್ದೊಂದು ಇದನ್ನ ಹೆಸರು ಬಂದು ಶಿವನಾರಂಭು ಅಂತಾರೆ ಆದರೆ ನೀವೇನು ಹೇಳ್ತಿರೋ ನನಗೆ ಗೊತ್ತಿಲ್ಲ ನೀವು ಬೇರೆ ಏನನ್ನ ಹೆಸರಿದ್ರೆ ನನಗೆ ಹೇಳಿಪೋ ಅದನ್ನು ತಿಳಿಸಿ ನನಗೆ ನಮಗಿದು ಬಂದು ನಾವು ಶಿವನಾರಂಭು ಅಂತ ಹೇಳ್ತೀವಿ ಇದು ಶಿವನಿಗೆ ತುಂಬ ಪ್ರಿಯವಾದದ್ದು ಇವು ಇವನ್ನ ಕಿತ್ತು ಶಿವನಿಗೆ ಇಡೋದ್ರಿಂದ ಭಾಳ ವಿಶೇಷ ಮತ್ತು ಇದರಲ್ಲಿ ಬಿಳಿ ಹೂವನ್ನು ಬಿಡುತ್ತೆ ಇದನ್ನು ಅಷ್ಟೇ ಅದನ್ನು ಶಿವನಿಗೆ ಅದನ್ನು ಕೂಡ ಇಡೋದ್ರಿಂದ ಇದು ಭಾಳ ಪ್ರಿಯವಾಗಿರೋದು ತುಂಬೇವ ಎಷ್ಟು ಪ್ರೀತಿನೋ ಅಷ್ಟೇ ಇದನ್ನು ಕೂಡ ಈ ಹೂವನ್ನು ಕೂಡ ಭಾಳ ವಿಶೇಷ ಅಂಥದ್ದೊಂದು ಈ ಮೂಲಿಕೆ ಇದರಿಂದ ಮಾಡಬೇಕಾಗಿರೋ ಒಂದಲ್ಲ ಎರಡಲ್ಲ ಅದು ನೀವು ನೀವೇನು ಕೆಲಸ ಮಾಡಿದ್ರು ಈ ಮೂಲಿಕೆ ಇಟ್ಕೊಂಡು ನೀವು ಮಾಡಿದ್ರಿ ಅಂದರೆ ಎಲ್ಲ ಕೆಲಸ ಇಂಥದಕ್ಕೆ ಬೇಕು ಇಂಥದಕ್ಕೆ ಬೇಡ ಅನ್ನೋಂಗಿಲ್ಲ ಎಲ್ಲ ಅದಕ್ಕೂ ಹಾಕ್ಬೋದು ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಮತ್ತೆ ಇದು ದೇವತಾ ವಶೀಕರಣಕ್ಕೂ ಬರುತ್ತೆ ದೇವತಾ ವಶೀಕರಣಕ್ಕೆ ಯಾವ ರೀತಿಯಾಗಿ ಬರುತ್ತೆ ಅಂದರೆ ನೋಡಿ ಇದು ಒಂದು ಇದಕ್ಕೆ ಮೂರು ಮೂಲಿಕೆ ಬೇಕು ಮೂರು ಮೂಲಿಕೆಯ ಬೇರ್ಗಳು ಬೇಕು ಇದೊಂದು ಇನ್ನೆರಡು ಮೂಲಿಕೆ ಬೇಕು ಇವೆರಡೂ ಹಾಕಿ ನೀವು ಒಂದು ಅದನ್ನು ಮೂರು ಮೂರು ಮೂಲಿಕೆಗಳು ಹಾಕಿ ನಿಮ್ಮ ನಿಮ್ಗೆ ಯಾವ ದೇವತೆ ನಿಮಗೆ ವಶವಾಗಬೇಕು ಯಾವ ದೇವತೆ ನಿಮ್ಗೆ ಆಕರ್ಷಣೆಗಳಾಗಬೇಕು ಅನ್ನೋದಾದರೆ ಆ ಮೂಲಿಕೆಗಳ್ನ ನೀವು ಈ ರೀತಿಯಾಗಿ ಸಿದ್ಧಿ ಮಾಡ್ಕೊಂಡು ಬರಬೇಕು ಆ ಎರಡು ಮೂಲಿಕೆಗಳು ಮಾತ್ರ ನೀವು ಈ ಮೂಲಿಕೆನ ಬೇಕಾದರೆ ಯಾವುದೂ ಪ್ರಾಣ ಇದಕ್ಕೆ ಯಾವುದು ಗಿಂತ್ರ ತೆಗೆದು ಇದು ಮಾಡಿದ್ರು ಪರವಾಗಿಲ್ಲ ಇದು ಅಂಥ ಪವರ್ಫುಲ್ ಆದಂಥ ಒಂದು ಮೂಲಿಕೆ ಇದಕ್ಕೆ ಮಂತ್ರ ಬೇಡ ಅಷ್ಟು ಇದಕ್ಕೆ ಇದನ್ನು ಶಾಪ ವಿಮೋಚನೆ ಮಾಡಕ್ಕೆ ಮಾಡಿದ್ರು ಅಷ್ಟೊಂದು ಶಕ್ತಿ ಇದೆ ಇದರಲ್ಲಿ ಈ ಅಂಥ ಒಂದು ಶಕ್ತಿ ಇದರಲ್ಲಿರೋದರಿಂದ ಇನ್ನೆರಡು ಮೂಲಿಕೆಗಳು ಬೇಕು ದೇವತಾ ವಶೀಕರಣಕ್ಕೆ ನೋಡಿ ಇನ್ನೆರಡು ಮೂಲಿಕೆ ಯಾವುದು ಅಂದರೆ ಬಂದು ನೋಡಿ ಇದು ಬಂದು ಕುಪ್ಪೆಮಣಿ ಇದನ್ನು ಕೂಡ ತೀರ್ದು ಅಂಥ ಅದ್ಭುತವಾದಂಥ ಕೆಲಸ ಮಾಡುತ್ತೆ ನೋಡಿ ಲಕ್ಷ್ಮೀ ವಶೀಕರಣಕ್ಕೆ ಬರುತ್ತೆ ಶ್ರೀ ವಶೀಕರಣಕ್ಕೆ ಬರುತ್ತೆ ಇದು ಒಂದು ಮೋಹಿನಿ ಗಿಡ ಇದು ಮೋಹಿನಿ ಆಕರ್ಷಣೆ ಮಾಡೋದಕ್ಕೆ ಅದ್ಭುತವಾದಂಥ ಗಿಡ ಇದು ಮೋಹಿಣಿಗೆ ಯಕ್ಷಿಣಿಗಳಿಗೆ ಇದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಅಂಥ ಒಂದು ಪವರ್ಫುಲ್ ಆದಂಥ ಗಿಡ ಇದು ಇದರಿಂದ ನೀವು ಮಾಡಬೇಕಾಗಿರೋದು ಅಷ್ಟಿಷ್ಟಲ್ಲ ಇದರಲ್ಲಿ ಮಹಿಮೆ ತುಂಬ ಇದೆ ಇದು ಲಕ್ಷ್ಮಿ ಆಕರ್ಷಣೆಗೆ ಯಾವ ರೀತಿ ಅನ್ನೋದು ಇನ್ನೊಂದು ಸತಿ ನಾನು ಹೇಳ್ತೀನಿ ಇದನ್ನು ಇವಾಗ ನಾನು ಹೇಳ್ತಿರೋದು ಮೂರು ಏ ಇನ್ನೊಂದು ಗಿಡ ಮ ಮರಳು ಮಾತಂಗಿ ಅಂತ ನೋಡಿ ಇದು ಬಂದು ಇದನ್ನು ಅಷ್ಟೇ ತುಂಬ ದೊಡ್ಡದಾಗಿದೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ನಾನು ನೋಡಿ ಸುಮ್ಮನೆ ಹೀಗೆ ತೋರಿಸ್ತೀನಿ ನೋಡಿ ನೋಡಿ ಇದು ಬಂದು ಮರಳು ಮಾತಂಗಿ ನೋಡಿ ಇದು ಬಂದು ಮರಳು ಮಾತಂಗಿ ನೋಡ್ತಿದ್ದೀರಲ್ಲ ಇದು ತುಂಬ ದೊಡ್ಡದಾಗಿದೆ ಎಲ್ಲ ಇವನ್ನ ಮಣ್ಣು ಮಣ್ಣು ಹಂಗೆ ಇದೆ ಇದನ್ನು ಹೇಳೋಕ್ಕಾಗಲ್ಲ ನೋಡಿ ಇದು ಈ ಮೂರು ಗಿಡ ಮರಳು ಮಾತಂಗಿ ಇದು ನೋಡಿದ್ರಾ ಇದು ನೋಡಿ ಇದು ಮರಳು ಮಾತಂಗಿ ಗಿಡ ಎಲ್ಲನೂ ಸಿಗ್ತವೆ ಯಾವುದು ಸಿಗೋಲ್ಲ ಅನ್ನಂಗಿಲ್ಲ ಇದು ನೋಡಿ ಇದು ಮರಳು ಮಾತಂಗಿ ಗಿಡ ಇದು ಬಂದು ಈ ಮೂರು ಗಿಡನೂ ಬೇರುಗಳು ನಾವು ತಗೊಂಡು ಬರಬೇಕು ತಗೊಂಡು ಬಂದು ಎಲ್ಲನೂ ಕೂಡ ಈ ಎರಡು ಗಿಡಗಳಿಗೆ ಮಾತ್ರ ಇದು ಕುಪ್ಪೆ ಮಣಿಗೂ ಮತ್ತು ಮರಳು ಮಾತಂಗಿನೂ ನೀವು ಅದಕ್ಕೆ ದೋಷ ನಿವಾರಣೆ ಮಾಡಲೇಬೇಕು ಇದನ್ನು ಮಾಡಿದ್ರು ಪರವಾಗಿಲ್ಲ ಇದು ಅಂಥ ಒಂದು ಗಿಡ ಇದು ಈ ಶಿವನಾರಂಭು ಅನ್ನೋದು ಇದು ಅಂಥ ಒಂದು ಶಕ್ತಿವಂತವಾದಂಥ ಗಿಡ ಇದು ಇದನ್ನು ನೀವು ಇವೆರಡೂ ಬೇರುಗಳನ್ನ ತಗೊಂಡು ಬಂದು ಇದನ್ನು ನೀವು ಯಾವ ದೇವತೆಯನ್ನು ಜಪ ಮಾಡ್ತೀರೋ ಅದಕ್ಕೆ ಇವೆರಡೂ ಸೇರಿಸಿ ಮೂರು ಮ ಇದು ಬೇರುಗಳನ್ನು ಸೇರಿಸಿ ಮಂತ್ರ ಸಾಧನೆ ಮಾಡಬೇಕು ನೀವು ಯಾವ ದೇವತೆಯನ್ನು ಮಾಡ್ತೀರಾ ಲಕ್ಷ್ಮಿನ ಕಾಳಿನ ಮತ್ತು ದುರ್ಗಾನ ಚೆಂಡಿನ ಮತ್ತು ಚಾಮುಂಡಿನ ಯಾವ ದುರ್ಗ ಯಾವ ಸರಸ್ವತಿನ ನೀವು ಯಾವುದು ಹೇಳ್ತ್ಕೊತಿರೋ ಆ ದೇವಿಗೆ ಅಂತ ಇದನ್ನು ನೀವು ಕಲ್ಪ ಸ ಇದನ್ನು ಸಂಕಲ್ಪ ಮಾಡಿಕೊಂಡು ನೀವು ಅದನ್ನು ಒಂದು ರೇಷ್ಮೆ ದಾರದಲ್ಲಿ ಹಳದಿಯ ರೇಷ್ಮೆ ದಾರದಲ್ಲಿ ಇದನ್ನು ಸುತ್ತಕೊಂಡು ನೀವು ಇಟ್ಕೊಂಡು ಜಪ ಮಾಡಬೇಕು ಜಪ ಎಷ್ಟು ದಿವಸ ಮಾಡಬೇಕು ಅಂದರೆ ಅದಕ್ಕೆ ಇಪ್ಪತ್ತೊಂದು ದಿವಸ ಈ ಪೂಜೆ ಮಾಡಬೇಕು ಆ ಬೇರುಗಳಿಗೆ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ನಾವು ದೇವ್ರಿಗೆ ಯಾವ ರೀತಿಯ ಪೂಜೆ ಮಾಡ್ತೀವೋ ಆ ರೀತಿಯಾಗಿ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ದಿನನಿತ್ಯ ಇಪ್ಪತ್ತೊಂದು ದಿವಸ ಪೂಜೆ ಮಾಡಿ ಇಪ್ಪತ್ತೊಂದು ದಿವಸ ಆದಮೇಲೆ ನೀವು ನಿಮ್ಮ ಯಾವ ದೇವಿ ನಿಮಗೆ ಬೇಕು ಅಂತಿದೆಯೋ ಆ ದೇವಿಗೆ ಒಂದು ಚಕ್ರನ ತಗೊಂಡು ಆ ಚಕ್ರದಲ್ಲಿ ಮೂಲಿಕೆಗಳಾಗಿ ಇಟ್ಕೊಂಡ್ರಿ ಅಂದರೆ ಆ ದೇವಿ ನಿಮ್ಮ ಕಣ್ಣು ಮೇಲೆ ನಿಂತಿರ್ತಾಳೆ ನಿಮ್ಮ ಕಣ್ಣಿಗೆ ಗೋಚರವಾಗ್ತಾ ಇರ್ತಾಳೆ ನಿಮಗೆ ಮಾತ್ರ ಕಾಣಿಸ್ತಾ ಇರ್ತಾಳೆ ನೀವೇ ನಿಮಗೆ ಎಲ್ಲವನ್ನು ತಿಳಿಸ್ತಾ ಇರ್ತಾಳೆ ನಿಮಗೆಲ್ಲವನ್ನು ಹೇಳ್ತಾ ಇರ್ತಾಳೆ ನಿಮಗೆ ಎಲ್ಲ ಆ ತಾಯಿ ಕಣ್ಣು ಮುಚ್ಚಿದರೆ ಸಾಕು ನಿಮ್ಮ ಮುಖದ ಮೇಲೆ ಬಂದು ನಿಂತ್ಕೊತಾಳೆ ನಿಮಗೆ ಇಂಥದ್ದು ಇಂಥದೇ ಅಂತ ಹೇಳ್ಕೊಳ್ತಾ ಹೇಳ್ತಾಳೆ ಅಂಥ ಒಂದು ಶಕ್ತಿ ಪವರ್ಫುಲ್ ಆದಂಥ ಈ ಮೂಲಿಕೆಗಳು ಈ ಮೂಲಿಕೆಯಿಂದ ನಾವು ಏನೇನೆಲ್ಲ ಕಂಡುಹಿಡಿಬೋದು ಅಂದರೆ ನಮಗೆ ಇನ್ನೂ ಹಲವಾರು ರೀತಿಯಲ್ಲಿದೆ ಪ್ರಿಯ ವೀಕ್ಷಕರೇ ಈ ಮೂಲಿಕೆಗಳಿಂದ ನಾವು ಮಾಡಬೇಕಾಗಿರೋಂಥ ಕೆಲಸಗಳು ಅಷ್ಟಿಷ್ಟಲ್ಲ ಮಾತಾಡೋಂಥ ಮೂಲಿಕೆಗಳಿವು ಆದರೆ ಮಾತಾಡೋಕ್ಕೆ ಬರಲ್ಲ ಆದರೆ ಮಾಡಿ ತೋರಿಸ್ತವೆ ನಮಗೆ ನಾವು ಏನು ಬೇಕು ವಿದ್ಯೆ ಅಂತೀವೋ ಆ ವಿದ್ಯೆಗಳೆಲ್ಲ ನಮಗಿವು ಕಲಿಸ್ತಾರೆ ಅಂತ ಮಹಾ ಇವು ಇವನ್ನ ಯಾವ ರೀತಿ ಅಂತ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂಥ ಅದ್ಭುತವಾದಂಥ ಮೂಲಿಕೆಗಳು ಇವು ಇದರಿಂದ ನಾವು ಏನೇನೆಲ್ಲ ಬಯಸ್ಬೋದು ಅಂದರೆ ಇದನ್ನು ಹೇಳಿದ್ರೆ ಕೆಲವರು ನೆಂಬುತ್ತಾರೆ ಕೆಲವರು ನೆಂಬಕ್ಕಾಗೋದಿಲ್ಲ ಇದು ನಾನು ಮಾಡಿದ್ದೀನಿ ಮಾಡಿ ನಾನು ಅನುಭವಿಸಿದ್ದೀನಿ ಇದರಲ್ಲಿ ಆ ರೀತಿಯಾಗಿ ನನಗೆ ನಡೆದಿದೆ ಆ ನಡೆದಿದೆ ನಾನು ಆ ದೇವತೆಗಳನ್ನ ಬಂದು ಮಾತಾಡಿಸ್ತಾರೆ ನಮ್ಮ ಕನಸಿನಲ್ಲಿ ಏನು ಆಗು ಹೋಗು ಅಂತ ತಿಳಿಸ್ತಾರೆ ಕಣ್ಣು ಮುಚ್ಚಿದ್ರೆ ಅವ್ರ ರೂಪ ಬಂದು ನಿಂತ್ಕೊಳ್ಳುತ್ತೆ ಆ ರೀತಿಯಾಗಿ ಇದಂಥ ಒಂದು ಅದ್ಭುತವಾದಂಥ ಮೂಲಿಕೆ ಇದು ಸ್ತ್ರೀ ಪುರುಷ ವಶೀಕರಣಕ್ಕಾಗುತ್ತೆ ಮತ್ತು ಏ ಸ್ತ್ರೀ ವಶಕ್ಕಾಗುತ್ತೆ ಪುರುಷ ವಶೀಕರಣಕ್ಕಾಗುತ್ತೆ ಆಗುತ್ತೆ ಮತ್ತು ಧಾನ್ಯ ವಶಕ್ಕೆ ಬರುತ್ತೆ ಮತ್ತು ವಶಕ್ಕೆ ಬರುತ್ತೆ ಇದು ಒಂದು ವಶೀಕರಣ ಮೂಲಿಕೆ ಮತ್ತು ಸ್ತಂಭನ ವಿದ್ವೇಷಣ ಉಚ್ಚಾಟಣ ಮಾರಣ ಎಲ್ಲದಕ್ಕೂ ಇದು ಎಲ್ಲ ಇಂಥದ್ದಕ್ಕೆ ಇಂಥದಕ್ಕೆ ಇಂತಿಲ್ಲ ಎಲ್ಲ ವಿದ್ಯೆನೂ ಮಾಡ್ಬೋದು ನೋಡಿ ಮಾರಣಕ್ಕೆ ಯಂತ್ರ ನೀವು ಬರೆದಿರ್ತೀರ ಬರೆದು ಇದಕ್ಕೆ ಒಂದು ಈ ಇದಕ್ಕೆ ಈ ಮ ಮೂಲಿಕೆನ ಬೇರನ್ನ ನೀವು ಇಟ್ಟ್ರಿ ಅಂದರೆ ಅದು ಒಂದು ಕೆಲಸ ವಶೀಕರಣದ ಯಂತ್ರ ಬರೀತೀರ ಆ ವಶೀಕರಣದ ಯಂತ್ರದಲ್ಲಿ ಈ ಮೂಲಿಕೆ ಇಟ್ಟ್ರಿ ಅಂದರೆ ಅದು ಒಂದು ವಶೀಕರಣ ಉಚ್ಚಾಟಣೆಗೆ ಬ ಮಾಡಿ ಇಕ್ಕಿದ್ರೆ ಅಂದರೆ ಉಚ್ಚಾಟಣೆ ಆಗುತ್ತೆ ಮತ್ತು ಆಕರ್ಷಣೆಗೆ ಈ ಎಲ್ಲ ನೀವು ಏನು ಯಂತ್ರಕ್ಕೆ ಈ ಮೂಲಿಕೆ ಇಟ್ಕೊಂಡು ಮಾಡ್ತೀರೋ ಅದು ಅದ್ಭುತವಾದಂಥ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾದಂಥ ಮೂಲಿಕೆ ಇವತ್ತು ನನಗೆ ಸಿಕ್ಕಿದೆ ಅದರಿಂದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅದು ಇನ್ನೂ ಇಟ್ಟರೆ ಒಣಗೋಗ್ಬಿಡುತ್ತೆ ಒಣಗೋದ್ಮೇಲೆ ಅದು ನಿಮಗೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಇದು ನೋಡ್ಕೊಳ್ಳಿ ನಿಮಗೆಲ್ಲ ಕಡೆಯೂ ಸಿಗುತ್ತಿದ್ದು ಇಲ್ಲ ಅನ್ನೋಂಗಿಲ್ಲ ಆದರೆ ನಿಮ್ಮ ಪಕ್ಕದಲ್ಲಿರುತ್ತೆ ಏನು ಅಂದ್ಕೊಬಿಟ್ಟಿರ್ತೀರ ಇವೆಲ್ಲ ಇವು ಎಂಥ ವನಸತಿಗಳು ಅಂದರೆ ಮಹಾ ಇವನ್ನ ಯಾವ ರೀತಿಯ ವರ್ಣಿಸೋಕ್ಕೂ ನನಗೆ ಬರ್ತಾ ಇಲ್ಲ ಇವತ್ತು ಇವ ನೋಡಿದ ತಕ್ಷಣ ಆ ರೀತಿಯಾಗಿದೆ ಇವುಗಳೆಲ್ಲ ಯಂತ್ರ ಮಾಡಿಬಿಟ್ಟು ನಾವು ಲಕ್ಷ್ಮಿ ಆಕರ್ಷಣೆಗೆ ವ್ಯಾಪಾರ ಆಕರ್ಷಣೆಗೆ ಜನ ಆಕರ್ಷಣೆಗೆ ಇದೆಲ್ಲ ಮಾಡಿ ನಾವು ಇದನ್ನು ನಾವು ಧರಿಸ್ಕೊಳ್ಳೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗೋವಂಥ ಒಂದು ಮೂಲಿಕೆ ಇದು ನೋಡಿ ಈ ರೀತಿಯಾದಂಥ ದೇವತೆ ಆಕರ್ಷಣೆಗೆ ಮೂರು ಮೂಲಿಕೆ ಇನ್ನು ಸಕಲ ಕಾರ್ಯಗಳು ಸಕಲ ವಶೀಕರಣಕ್ಕೆ ಸಕಲ ವ್ಯವಹಾರಗಳ್ಗು ಈ ವ್ಯ ಈ ಮೂಲಿಕೆ ಬರುತ್ತೆ ಇದನ್ನು ಶಿವನಾಮ್ರ ಶಿವನಾರಂಭು ಅಂತೀವಿ ಆದರೆ ನೀವೇನಂತೀರೋ ಅದನ್ನು ನನಗೆ ಆ ಭಾಷೆಯಲ್ಲಿ ಸ್ವಲ್ ನಿಮಗೆ ಗೊತ್ತಿದ್ದರೆ ನನಗೆ ತಿಳಿಸಿ ನನಗೆ ಈ ಆ ಭಾಷೆಯಲ್ಲಿ ಇನ್ನೂ ಯಾವ್ಯಾವ ಹೆಸರಿದೆಯೋ ನನಗೆ ಗೊತ್ತಿಲ್ಲ ಆದರೆ ನಾವು ಮಾತ್ರ ಇದನ್ನು ಶಿವನಾರಂಭ ಅಂತೀವಿ ನಿಮಗೆ ತಿಳಿದಿರೋದಾದರೆ ನನಗೆ ಇದು ಇಂಥದ್ದು ಅಂತ ಕಮೆಂಡಲ್ಲಿ ಹೇಳಿ ನನಗೆ ಇನ್ನೂ ಬೇರೆ ಏನೇನು ಹೆಸರು ಇದ್ದಾವೆ ಅಂತ ನಾನು ತಿಳ್ಕೊತೀನಿ ಪ್ರಿಯ ವೀಕ್ಷಕರೇ ನಿಮಗೋಸ್ಕರ ಇವೆಲ್ಲ ತಿಳಿಸ್ಬೇಕು ಅನ್ನೋದಕ್ಕೆ ಹೋಗಿ ನಾನು ಇವಾಗ ಇದನ್ನು ತಿಳಿಸ್ತಿದ್ದೀನಿ ಇದನ್ನು ಯಾವ ಕೆಲಸಕ್ಕಾದರೂ ನೀವು ಇದು ಸಿದ್ಧಿಯಾಗಿ ನಿಂತು ಮಾಡುತ್ತೆ ಅಂತಹ ಒಂದು ಮೂಲಿಕೆ ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ